ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರಾ ಪಾಟೀಲ್ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಇಬ್ಬರು ಮೃತಪಟ್ಟಿರುವ ಘಟನೆ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಸಮೀಪ ನಡೆದಿದೆ ಈ ಘಟನೆಯಲ್ಲಿ ಇಬ್ಬರಿಗೆ ಗಾಯವಾಗಿದ್ದು ತುಂಗಳ ಗ್ರಾಮದ ಯುವಕ ರಾಮು ತಂದೆ ಸಾಬು ಇಟ್ನಾಳ್ ಇಪ್ಪತ್ತೆಂಟು ವರ್ಷದವರು ಹಾಗೂ ಲಾವಣ್ಯ ತಂದೆ ಶ್ರೀಶೈಲ್ ಸೇಗುಣಸಿ ಎಂಟು ವರ್ಷದವರು ಮೃತರಾದ ದುರ್ದೈವಿಗಳು ಎಂದು ತಿಳಿದುಬಂದಿದೆ ಅನುಮತಿ ಇಲ್ಲದೆ ಕಾಂಗ್ರೆಸ್ ಪಕ್ಷದ ಧ್ವಜ ಹಾಗೂ ಬಾವುಟ ಸಾಗಿಸುವ ವಾಹನವನ್ನು ಚುನಾವಣಾಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಕುಂದಗೋಳ ಪ್ರವಾಸಿ ಮಂದಿರ ಬಳಿ ಅನುಮತಿ ಇಲ್ಲದೆ ಕಾಂಗ್ರೆಸ್ ಪಕ್ಷದ ಹನ್ನೆರಡು ಧ್ವಜ ನಾಲ್ಕು ಕೊರ ಶಾಲುಗಳನ್ನು ಇನೋವಾ ಕಾರನಲ್ಲಿ ಸಾಗಿಸಲಾಗುತ್ತಿತ್ತು ಕಾರು ತಪಾಸಣೆ ಮಾಡುವಾಗ ಧ್ವಜ ಹಾಗೂ ಬಾವುಟ ಪತ್ತೆಯಾಗಿದ್ದು ಕಾರನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಮಹಮ್ಮದ್ ಅಲ್ತಾಫ್ ಹಳ್ಳೂರ್ ಎಂಬವರ ವಿರುದ್ಧ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ ಒಂಬೈನೂರ ಐವತ್ತೊಂದು ನೂರ ಎಪ್ಪತ್ತೊಂದು ಹೆಚ್ ಪ್ರಕಾರ ಪ್ರಕರಣ ದಾಖಲಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿ ವಿ ಪ್ರಸನ್ ತಿಳಿಸಿದ್ದಾರೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಅವಿನಾಶ್ ಯಾದವ್ ಬಂಜಾರ ಸಮುದಾಯದ ನಡೆದಾಡುವ ದೇವರು ಡಾಕ್ಟರ್ ರಾಮರಾವ್ ಮಹಾರಾಜರ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಮೇ ಹತ್ತೊಂಬತ್ತಕ್ಕೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯಲಿದೆ ಈ ಹಿನ್ನೆಲೆ ಉಪಚುನಾವಣೆಯಲ್ಲಿ ಗೆಲುವು ಒಲಿಯಲಿ ಎಂದು ಡಾಕ್ಟರ್ ಅವಿನಾಶ್ ಇಂದು ಮಹಾರಾಷ್ಟ್ರದ ಪೌರಾದೇವಿ ಪೀಠಕ್ಕೆ ತೆರಳಿ ಡಾಕ್ಟರ್ ರಾಮರಾವ್ ಮಹಾರಾಜರ ಆಶೀರ್ವಾದ ಪಡೆದುಕೊಂಡರು ಇಂದು ಬೆಳಗ್ಗೆಯಷ್ಟೇ ಮೈತ್ರಿ ಅಭ್ಯರ್ಥಿ ಸುಭಾಷ್ ರಾಥೋಡ್ ಕೂಡ ರಾಮರಾವ್ ಮಹಾರಾಜರ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡರು ಸುಭಾಷ್ ರಾಥೋಡ್ ಡಾಕ್ಟರ್ ಅವಿನಾಶ್ ಜಾಧವ್ ಇಬ್ಬರು ಬಂಜಾರ ಸಮುದಾಯದವರು ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಎಸ್ಎಂ ಕೃಷ್ಣ ಅವರ ಎಂಬತ್ತೆಂಟನೇ ಹುಟ್ಟುಹಬ್ಬವನ್ನು ಇಂದು ಬಿಜೆಪಿ ನಾಯಕರು ಸಂಭ್ರಮದಿಂದ ಆಚರಿಸಿದರು ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಪತ್ನಿ ಅವರ ಜೊತೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಎಸ್ಎಂ ಕೃಷ್ಣ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ನಂತರ ಮಾತನಾಡಿದ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಪಕ್ಷದ ನಾಯಕರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಸಾಮಾನ್ಯವಾಗಿ ಜನ್ಮದಿನದಂದು ಬೆಂಗಳೂರಿನಲ್ಲಿ ಇರುತ್ತಿರಲಿಲ್ಲ ಹಾಗಾಗಿ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಈಗ ಜನ್ಮದಿನ ಬಹಿರಂಗ ಆಗಿದೆ ಎಲ್ಲರ ಆಶೀರ್ವಾದದಿಂದ ಸಾರ್ವಜನಿಕ ಜೀವನದಲ್ಲಿ ಇನ್ನು ಕೆಲ ಕಾಲ ಉತ್ಸಾಹದಿಂದ ಬಿಜೆಪಿಯಲ್ಲಿ ಕೆಲಸ ಮಾಡುತ್ತೇನೆ ಫಲಿತಾಂಶದ ನಂತರ ರಾಜ್ಯದಲ್ಲಿ ಏನೆಲ್ಲ ಪ್ರಕ್ರಿಯೆ ನಡೆಯುತ್ತದೆ ಎಂಬ ಕುತೂಹಲದಲ್ಲಿದ್ದೇನೆ ಎಂದರು ಈ ವೇಳೆ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮಾತನಾಡಿ ಕೃಷ್ಣ ಅವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಿದ್ದೇವೆ ಅವರು ನೂರು ವರ್ಷ ಚೆನ್ನಾಗಿ ಬಾಳಿ ನಮಗೆ ಹರಸಬೇಕು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅವರು ಹಲವು ಜಿಲ್ಲೆಯಲ್ಲಿ ಸುತ್ತಾಡಿ ನಮಗೆ ಬಲ ತಂದಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದಲ್ಲಿ ಇಪ್ಪತ್ತೆರಡು ಸ್ಥಾನ ಪಡೆಯುವ ಜೊತೆ ದೇಶದಲ್ಲಿ ಎರಡ್ನೂರ ತೊಂಬತ್ತು ಸ್ಥಾನ ಪಡೆಯಲಿದೆ ರಾಜ್ಯದಲ್ಲಿ ಕೃಷ್ಣ ಶ್ರಮದಿಂದ ಬದಲಾವಣೆ ಆಗುತ್ತದೆ ಎಂದು ಬಿಜೆಪಿ ಸರ್ಕಾರ ರಚನೆಯ ಸುಳಿವು ನೀಡಿದರು ಕುಡಿದ ಮತ್ತಿನಲ್ಲಿ ಮಾರಕಾಸರಿಂದ ಕುತ್ತಿಗೆ ಸಿಡಿ ಪತಿಯ ಪತ್ನಿಯ ಬರ್ಬರ ಹತ್ಯೆಗೈದ ಘಟನೆ ಕಲಬುರಗಿಯ ಬ್ರಹ್ಮ್ಪುರ್ ಶಾ ಹುಸೇನ್ ಜಿಲ್ಲಾ ದರ್ಗಾಬಳಿ ನಡೆದಿದೆ ಇಪ್ಪತ್ತೇಳು ವರ್ಷದ ಚಂದಾಬಾಯಿ ಪತಿ ಕೈಯಲ್ಲಿ ಬರ್ಬರ ಕೊಲೆಯಾದ ದುರ್ದವಿ ಎಂದು ಗುರುತಿಸಲಾಗಿದೆ ಈಕೆಯ ಪತಿ ಜಗದೀಶ್ ಹತ್ಯೆಗೈದ ಆರೋಪಿ ಎಂದು ತಿಳಿದು ಬಂದಿದೆ ಕಳೆದ ಮೂರು ವರ್ಷಗಳ ಹಿಂದೆ ಚಂದಾಬಾಯಿ ಮತ್ತು ಜಗದೀಶ್ ಮದುವೆಯಾಗಿದ್ದು ಶಾ ಹುಸೇನ್ ಜಿಲ್ಲಾ ದರ್ಗಾಬಳಿ ರೂಂ ಬಾಡಿಗೆ ಪಡೆದು ವಾಸವಾಗಿದ್ದರು ಕುಡಿತದ ಚಟವಿದ್ದ ಜಗದೀಶ್ ನಿತ್ಯ ಕುಡಿದ ಮತ್ತಿನಲ್ಲಿ ಪತ್ನಿಗೆ ಕಿರುಕುಳ ನೀಡುತ್ತಿದ್ದನಂತೆ ನಿನ್ನೆ ತಡರಾತ್ರಿಯೂ ಪತ್ನಿ ಮೇಲೆ ಹಲ್ಲೆ ಮಾಡಿ ಬಳಿಕ ಕುಡಿದ ಮಾತಿನಲ್ಲಿ ಮಾರಕಾಸ್ತ್ರದಿಂದ ಕುತ್ತಿಗೆ ಸಿಳಿ ಬರ್ಬರ ಹತ್ಯೆಗೈದಿದ್ದಾನೆ ಎನ್ನಲಾಗಿದೆ ಚಂದಾಬಾಯಿ ರಕ್ತದ ಮಡವಿನಲ್ಲಿ ನರಳಾಡಿ ಸ್ಥಳದಲ್ಲೇ ಸಾವನ್ನೊಪ್ಪಿದ್ದಾಳೆ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪತಿ ಜಗದೀಶ್ನನ್ನು ವಶಕ್ಕೆ ಪಡೆದು ತನಿಖೆ ನಡೆಸಿದ್ದಾರೆ ಈ ಕುರಿತು ನ್ಯೂ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದಾಯ ತೆರಿಗೆ ಇಲಾಖೆ ದಾಳಿಗೊಳಗಾಗಿರುವ ಮಹಾದೇವಪುರ ಕ್ಷೇತ್ರದ ಆಟೋ ಚಾಲಕ ಸುಬ್ರಹ್ಮಣಿಗೂ ತಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲವೆಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ಸ್ಪಷ್ಟಪಡಿಸಿದ್ದಾರೆ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟೀಕರಣ ನೀಡಿರುವ ಲಿಂಬಾವಳಿ ಅವರು ಆಟೋ ಡ್ರೈವರ್ ಮನೆ ಮೇಲೆ ಐಟಿ ದಾಳಿ ವಿಚಾರದ ಮಾಹಿತಿಯನ್ನು ನಾನು ಮಾಧ್ಯಮದಲ್ಲಿ ನೋಡಿ ತಿಳಿದಿದ್ದೇನೆ ಆತ ನನ್ನ ಸರ್ಕಲ್ನಲ್ಲಿ ಇರುವವನು ಎಂಬ ಮಾಹಿತಿ ಮಾಧ್ಯಮದಲ್ಲಿ ಪ್ರಸಾರವಾಗಿದೆ ಈ ಆರೋಪವನ್ನು ನಾನು ಸ್ಪಷ್ಟವಾಗಿ ಅಲ್ಲಗೆಳೆಯುತ್ತೇನೆ ಎಂದಿದ್ದಾರೆ ಇಂತಹ ವ್ಯವಹಾರವನ್ನು ನನ್ನ ಜೀವನದಲ್ಲಿ ಯಾವತ್ತೂ ಮಾಡಿಲ್ಲ ಅದು ಯಾರ ಹಣ ಎಂಬುದು ತನಿಖೆಯಾಗಬೇಕು ಅದರ ಹಿಂದೆ ಯಾರಿದ್ದಾರೆ ಎಂಬುದು ಕೂಡ ಪತ್ತೆಯಾಗಬೇಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಫೋಟೋ ತೆಗೆಸಿಕೊಂಡಿರುವುದು ಬಿಟ್ಟರೆ ಬೇರೆ ನಂಟು ಇಲ್ಲ ಅವರು ನಮ್ಮ ಕಾರ್ಯಕರ್ತರಲ್ಲ ನಮ್ಮ ಕಾರ್ಯಕರ್ತರ ಬಳಗ ನನಗೆ ಚೆನ್ನಾಗಿ ಗೊತ್ತಿದೆ ನನಗೂ ಆ ವ್ಯಕ್ತಿಗೂ ಹಣಕಾಸು ವ್ಯವಹಾರದ ವಿಚಾರದಲ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಪ್ರಕರಣದ ತನಿಖೆ ಸಮಗ್ರವಾಗಿ ಆಗಬೇಕು ಎಂದು ಲಿಂಬಾವಳಿ ಒತ್ತಾಯಿಸಿದ್ದಾರೆ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ ಮಾಧ್ಯಮದಲ್ಲಿ ನೋಡಿದ್ದು ಕಳೆದ ಹಲವಾರು ವರ್ಷಗಳ ಹಿಂದೆ ನನ್ನೊಂದಿಗೆ ಒಂದು ಕನ್ನಡ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದ ಅನ್ನೋದೊಂದೇ ಆಧಾರವಾಗಿಟ್ಟುಕೊಂಡು ಅದನ್ನು ಪ್ರಕಟಿಸ್ತಾ ಇರತಕ್ಕಂಥದ್ದು ಮತ್ತು ಅವನು ನನ್ನ ಪಕ್ಷದವನಾಗಲಿ ಅಥವಾ ನನಗೆ ಆತ್ಮೀಯನಾದಂಥ ವ್ಯಕ್ತಿಯಾಗಲಿ ಆತ ಅಲ್ಲ ಮತ್ತು ನನ್ನ ಆತ್ಮೀಯ ವ್ಯಕ್ತಿ ಇದ್ದರೂ ಕೂಡ ಆ ರೀತಿಯ ವ್ಯವಹಾರಗಳನ್ನು ನನ್ನ ಜೀವನದಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ನಾನು ಇಟ್ಕೊಂಡಿಲ್ಲ ನನ್ನ ಐ ಟಿ ರಿಟರ್ನ್ಸ್ ಪ್ರತಿ ವರ್ಷ ನಾನು ಫೈಲ್ ಮಾಡ್ತೇನೆ ಅದೇ ರೀತಿ ಲೋಕಾಯುಕ್ತಕ್ಕೂ ಕೂಡ ಪ್ರತಿ ವರ್ಷ ಫೈಲ್ ಮಾಡ್ತೇನೆ ಬೇನಾಮಿ ಆಸ್ತಿಗಳನ್ನು ನಾನು ಯಾವುದೇ ನನ್ನ ಕ್ಷೇತ್ರದಲ್ಲಾಗಲಿ ಅಥವಾ ಕರ್ನಾಟಕದಲ್ಲಾಗಲಿ ಆಗಲಿ ಆ ರೀತಿಯ ಆಸ್ತಿಗಳನ್ನು ನಾನು ಹೊಂದಿಲ್ಲ ಹಾಸ್ಯಾಸ್ಪದವಾಗಿ ಹೇಳೋದಾದರೆ ಜೆಡಿಎಸ್ ಮಾತ್ರವಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಿಜೆಪಿ ಬೆಂಬಲಿಸಿದ್ದಾರೆ ಹಾಗಾಗಿ ಕಳೆದ ಬಾರಿಗಿಂತ ಈ ಸಲ ಹೆಚ್ಚಿನ ಅಂತರದಲ್ಲಿ ನಾನು ಗೆಲುವು ಸಾಧಿಸಲಿದ್ದೇನೆಂದು ಸಂಸದ ಪ್ರತಾಪ್ ಸಿಂಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಬೇರೆ ಬೇರೆ ವಿಷಯಗಳ ಆಧಾರದಲ್ಲಿ ನಡೆಯುತ್ತವೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮತದಾರರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ ಎನ್ನುವುದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಗಳಿಸಿರುವುದೇ ಸಾಕ್ಷಿ ಈಗಲೂ ಕೂಡ ಅದೇ ವಿಶ್ವಾಸವಿದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನವರು ನಮಗೆ ಮತ ನೀಡಿದ್ದಾರೆ ಕಳೆದ ಬಾರಿಗಿಂತಲೂ ಹೆಚ್ಚಿನ ಅಂತರದಲ್ಲಿ ಈ ಸಲ ಗೆಲ್ಲುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದಕ್ಕೂ ಮುನ್ನ ಸದಾಶಿವನಗರದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಈಗ ಮತಗಳು ಕೂಡ ಬಂದಿದೆ ಬಿಜೆಪಿಗೆ ಜೆಡಿಎಸ್ನವರ ಪಕ್ಷದ ಕಾಂಗ್ರೆಸ್ ಓಟು ನನಗೆ ಬಂದಿದೆ ನಿಮ್ಮ ನಿರೀಕ್ಷೆ ಎಷ್ಟಾಗ ನಿಮ್ಮ ಗೆಲ್ಲಬಹುದು ನಾನು ಈ ಅಂದಾಜೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ ಕಳಿಗಿಂತಲೂ ಒಳ್ಳೆ ಅಂತರದಲ್ಲಿ ಈ ಸರಿ ಗೆಲುವನ್ನ ಸಾಧಿಸ್ತೇನೆ ಹಿರಿಯ ನಾಯಕ ಎಸ್ಎಂ ಕೃಷ್ಣ ಅವರು ಯಾವುದೇ ಸ್ಥಾನಮಾನದ ಅಪೇಕ್ಷೆ ಹೊಂದಿಲ್ಲ ಸ್ಥಾನವನ್ನ ಮೀರಿದ ಬದುಕು ಅವರದ್ದಾಗಿದ್ದು ಸಂದರ್ಭ ಬಂದಾಗ ಅವರ ಅನುಭವವನ್ನು ಬಿಜೆಪಿ ಬಳಸಿಕೊಳ್ಳಲಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ ಸದಾಶಿವನಗರದಲ್ಲಿರುವ ಕೃಷ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿದ ಅವರು ಎಸ್ಎಂಕೆಗೆ ಹುಟ್ಟುಹಬ್ಬದ ಶುಭ ಕೋರಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು ಎಸ್ಎಂ ಕೃಷ್ಣ ಮುತ್ಸದಿ ರಾಜಕಾರಣಿಗಳಲ್ಲಿ ಒಬ್ಬರು ಎಂದರು ಇನ್ನು ಲೋಕೋಪಯೋಗಿ ಇಲಾಖೆ ತುಂಡುಗುತ್ತಿಗೆ ಗೋಲ್ಮಾಲ್ ಪ್ರಕರಣ ಗಮನಕ್ಕೆ ಬಂದಿದೆ ಇದು ಇಂದು ನಿನ್ನೆಯದಲ್ಲ ಪಿತ್ರಾರ್ಜಿತವಾಗಿ ಬಂದಿದೆ ತುಂಡು ಗುತ್ತಿಗೆ ಜೊತೆ ಕಳ್ಳಬಿಲ್ಲು ಸುಳ್ಳು ಲೆಕ್ಕವನ್ನು ಬರೆದಿದ್ದಾರೆ ಸುಳ್ಳು ಲೆಕ್ಕ ಕಳ್ಳ ಸಾವಿರದ ಮುನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಅವಿವರವಾಗಿದೆ ಎಂದು ರವಿ ಆರೋಪಿಸಿದರು ಈ ಬಗ್ಗೆ ನನಗೆ ಖಚಿತ ಮಾಹಿತಿ ಇದ್ದು ಸಮಗ್ರ ತನಿಖೆ ನಡೆಸಬೇಕು ಆಗ ಯಾರು ಯಾರು ಕಂಬಿ ಎಣಿಸಬೇಕು ಅನ್ನೋದು ನಿರ್ಧಾರ ಆಗುತ್ತದೆ ಎಂದರು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿಗೆ ಮತ ಹಾಕಿದ್ದಾರೆ ಎಂದು ಸಚಿವ ಜಿಟಿದೇವೇಗೌಡ ಸತ್ಯ ಹೇಳಿದ್ದಾರೆ ಈ ಬಾರಿಯ ಚುನಾವಣೆ ಜಾತಿ ಪಕ್ಷ ಹಣ ಮೀರಿ ನಡೆದಿದೆ ಜನರ ಬಾಯಿಯಲ್ಲಿ ಮೋದಿ ಮೋದಿ ಎಂದು ಕೇಳಿ ಬರ್ತಾ ಇತ್ತು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮುಂತಾದ ಕಡೆ ಮೋದಿ ಹೆಸರು ಕೇಳಿ ಬರ್ತಾ ಇತ್ತು ಮಂಡ್ಯದಲ್ಲೂ ಕೂಡ ಬಹಿರಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ನೀಡಿದ್ದಾರೆ ಎಂದು ಸಿಟಿ ರವಿ ತಿಳಿಸಿದರು ಹಾಸನದಲ್ಲಿಯೂ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ತುಮಕೂರಲ್ಲೂ ಕೂಡ ಕೆಲವರು ಒಳಗೆ ಕೆಲವರು ಹೊರಗಿನಿಂದ ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ಸಚಿವರು ಮಾತ್ರವಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ಕೆಲ ಕ್ಷೇತ್ರಗಳಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ ಅವರ ಸಹಾಯ ಪಕ್ಷಕ್ಕೆ ಅಂತ ಭಾವಿಸಬಾರದು ಅವರೆಲ್ಲ ದೇಶ ಕಟ್ಟೋಕೆ ಸಹಾಯ ಮಾಡಿದ್ದಾರೆ ನಮಗೆ ಸಣ್ಣ ರಾಜಕೀಯ ಗೊತ್ತಿಲ್ಲ ದೇಶ ಗೆಲ್ಲಿಸುವ ಚುನಾವಣೆ ಇದಾಗಿದ್ದು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಅವರೇ ಸಹಾಯ ಮಾಡಿದ್ದಾರೆ ಎಂದು ಸಿಟಿ ರವಿ ಹೇಳಿದರು ಅದು ಇವತ್ತಿನ ಕಾಲದಲ್ಲಿ ಅದು ಪಿತಾರ್ಜಿತವಾಗಿ ಬಂದಿರೋದು ಅಂತ ಭಾವಿಸ್ಬಿಡ್ಬೋದಿತ್ತು ಆದರೆ ಬರೀ ತುಂಡು ಗುತ್ತಿಗೆ ಅಲ್ಲ ಕಳ್ಳಬಿಲ್ಲು ಕೊಟ್ಟಿದ್ದಾರೆ ಸುಳ್ಳು ಲೆಕ್ಕವನ್ನು ಬರೆದಿದ್ದಾರೆ ಆ ಸುಳ್ಳು ಲೆಕ್ಕ ಕಳ್ಳಬಿಲ್ಲದ್ದು ತನಿಖೆ ಆಗ್ಬೇಕಾದಂತಿದೆ ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿನಷ್ಟು ಅಷ್ಟು ಈ ರೀತಿ ಕಳ್ಳಬಿಲ್ಲು ಕೊಟ್ಟು ಸುಳ್ಳು ಲೆಕ್ಕ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಒಂದು ಸಮಗ್ರ ತನಿಖೆ ಆಗಬೇಕು ಸಮಗ್ರ ತನಿಖೆ ಆದಾಗ ಯಾರ್ಯಾರು ಕಂಬಿ ಎಣಸಬೇಕಾಗತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಸರ್ ಈಗ ಈ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಶಾಸಕರು ಅಷ್ಟರ ಪ್ರತ್ಯೇಕವಾಗಿ ಅಲ್ಲಲ್ಲಿ ಸಭೆಗಳನ್ನು ಮಾಡ್ತಾರೆ ಈ ಒಂದ್ ಕಡೆ ಆಪರ ಏನು ಮೇ ಇಪ್ಪತ್ತ್ ಅಂತ ಸರ್ಕಾರ ಪತನ ಆಗುತ್ತೆ ಅದಕ್ಕೂ ಇದಕ್ಕೆ ಏನಾದರೂ ಒಂದು ಸಂಬಂಧ ಏನಾಗಿದೆಯಾ ನಮಗೇನು ಗೊತ್ತಿಲ್ಲ ಅದು ಯಾಕೆ ಹಾಗೆ ಮಾಡ್ತಿದ್ದಾರೆ ಅಂತೇಳಿ ಕೆಲವರು ಭಾಳ ದಿನಗಳಿಂದ ಬಿ ಜೆ ಪಿ ತೋರಿಸಿ ಅವರ ಎಡೆಗೆ ಊಟ ಹಾಕಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆ ಕಾರಣವೂ ಇರ್ಬೋದು ರಾಜಕೀಯ ಕಾರಣವೂ ಇರ್ಬೋದು ಆದರೆ ನಾವು ಅದ್ರೊಳಗೆ ಏನು ನಮ್ಮದು ನಮ್ಮ ಗಮನ ಏನಿದ್ರು ಮೇ ಇಪ್ಪತ್ತ್ಮೂರು ಮತ್ತೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಭಾರತ ಗೆಲ್ಲಬೇಕು ಅಷ್ಟೇ ನಮ್ಮ ಗಮನ ಉಳಿದವರು ಯಾವ್ಯಾವ ದೃಷ್ಟಿ ವಹಿಸಿ ಹರಿಸಿದಾರೋ ನಮಗೆ ಗೊತ್ತಿಲ್ಲ ಅದ್ರ ರಾಜಕಾರಣ ನಿಂತು ನೀರಲ್ಲ ಯಾವಾಗಲೂ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಅರಿತಾನೇ ಇರುತ್ತೆ